ನೀರಿನ ಮಧ್ಯೆ ಬಣ್ಣ ಬಣ್ಣದ ಪಕ್ಷಿಗಳ ಕಲರವ, ಗೂಡು ನಿರ್ಮಾಣದಲ್ಲಿ ತೊಡಗಿರುವ ಕೊಕ್ಕರೆಗಳು, ಮತ್ತೊಂದೆಡೆ ಮರಿಗಳನ್ನು ಸಂರಕ್ಷಣೆ ಮಾಡುತ್ತಿರುವ ತಾಯಿ ಪಕ್ಷಿ, ಈ ಮಧ್ಯೆ ಭಯ ಹುಟ್ಟಿಸುವ ಮೊಸಳೆಗಳು, ನೀರಿನಲ್ಲಿ ಮುಳುಗೇಳುತ್ತಿರುವ ನೀರು ನಾಯಿ, ಈ ದೃಶ್ಯ ಕಾಣಲು ಸಿಗುವುದು ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ. ಹೌದು, ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ರಂಗನತಿಟ್ಟು ಪಕ್ಷಿ ಕಾಶಿ ವೀಕ್ಷಣೆ ಮಾಡೋದಕ್ಕೆ ಸಾವಿರಾರು ಪ್ರವಾಸಿಗರ ದಂಡು ಹರಿದು ಬರ್ತಿದೆ. ಡಿಸೆಂಬರ್ ತಿಂಗಳಿನಿಂದ ಮೇ ತಿಂಗಳವರೆಗೆ ದೇಶ ವಿದೇಶದಿಂದ ಸಂತಾನೋತ್ಪತ್ತಿಗಾಗಿ ಪಕ್ಷಿಗಳು ವಲಸೆ ಬರುತ್ತವೆ. ಹೀಗಾಗಿ ಈ 6 ತಿಂಗಳ ಕಾಲ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಪ್ರಕೃತಿ ದೇವತೆಯೇ ಧರೆಗೆ ಇಳಿದು ಬಂದ ಹಾಗೆ ಭಾಸವಾಗುತ್ತದೆ. ಟೆಲಿಕಾನ್, ಓಪನ್ ಬಿಲ್ ಸ್ಟಾರ್, ಸ್ಪೂನ್ ಬಿಲ್, ಕಾಮ್ರೇನ್, ಕಾರ್ಮರೇನ್, ಐಬಿಸ್, ಇಗ್ರೀಟ್, ಕಿಂಗ್ ಫಿಷರ್, ಪೆಂಡೆಂಟ್ ಸ್ಟಾಕ್ ಸೇರಿದಂತೆ 170 ಬಗೆಯ ಸಾವಿರಾರು ಪಕ್ಷಿಗಳು ರಂಗನತಿಟ್ಟಿನ 25 ನಡುಗಡ್ಡೆಗಳಲ್ಲಿ ಗೂಡು ಕಟ್ಟಿ ವಾಸ ಮಾಡುತ್ತಿವೆ. ಇದಲ್ಲದೆ 100 ಹೆಚ್ಚು ಮೊಸಳೆಗಳು ಸಹ ವಾಸವಾಗಿದ್ದು, ಅಲ್ಲಲ್ಲಿ ಅಪರೂಪದ ಪ್ರಾಣಿಯಾದ ನೀರು ನಾಯಿ ತುಂಟಾಟ ನೋಡುಗರಿಗೆ ಮುದ ನೀಡುತ್ತವೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹರಿದು ಬರ್ತಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಬರಲಿಕ್ಕೆ ಭಾಳ ಐ ಲವ್ ದಿಸ್ ಪ್ಲೇಸ್, ಬಿಕಾಸ್ ಏನಂದರೆ ಇಲ್ಲಿ ಸಿಗೋವಂಥ ಪಕ್ಷಿಗಳೇನು ಬೇರೆ ಯಾವ ಜಾಗದಲ್ಲೂ ಸಿಗಲ್ಲ ಸರ್. ಯಾಕಂದರೆ ಇಲ್ಲಿ ವಿಶೇಷ ಏನಂದರೆ ಬೇರೆ ಹೊರದೇಶದಿಂದ ಆಫ್ರಿಕಾ, ನೈಜೀರಿಯಾ, ಆಸ್ಟ್ರಿಯಾ, ಅಲ್ಲಿಂದ ಲಕ್ಷಾಂತರ ಕಿಲೋಮೀಟರ್ ಗಟ್ಟಲೆ ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲಿ ಇಲ್ಲಿ ವಾಸ ಮಾಡಿ ಆ ಮರಿಗಳನ್ನ ಮಾಡಿಕೊಂಡು ಅದು ಪುನಃ ವಾಪಸ್ ಹೋಗೋವಂಥದ್ದು ಅವ್ರದ್ದು ಸಂಸ್ಕೃತಿ, ಅವ್ರದ್ದು ಪದ್ಧತಿ. ಸೊ ಇಲ್ಲಿ ನಿಮಗೆ ವಿವಿಧ ಜಾತಿಯ ಪಕ್ಷಿಗಳನ್ನ ನೋಡ್ಬೋದು ಸರ್. ಒಂದು ಫೆಲಿಕಾನ್ ಅಂತಿದೆ, ಆ ಫೆಲಿಕಾನ್ ಬರ್ಡ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸ್ಪೂನ್ ಬಿಲ್ಸ್ ಅಂತ ಬರುತ್ತೆ, ಮತ್ತು ನೀರು ಕಾಗೆ ಸಿಗುತ್ತೆ ನಿಮಗೆ, ನೀರು ನಾಯಿ ಇದೆ, ಮತ್ತು ಒಂದು 250 ಕ್ರೊಕೊಡೈಲ್ಸ್ಗಳಿದ್ದಾವೆ ಸರ್ ಇಲ್ಲಿ. ಮತ್ತು ನಿಮಗೆ ಪಕ್ಷಿಗಳ ಜೊತೆಗೆ ಇಲ್ಲಿ ಸುಂದರವಾದಂಥ ಪರಿಸರ ಇದೆ, ಮತ್ತು ವಿವಿಧ ಜಾತಿಯ 100 ವರ್ಷಗಳ ಹಳೆಯದಂಥ ಮರಗಳಿದ್ದಾವೆ ಸರ್. ನಿಮ್ಗೆ ಎಲ್ಲ ಕಡೆ ಇದು ಒಳ್ಳೆ, ಇಲ್ಲಿ ಈ ಜಾಗದಲ್ಲಿ ಪರ್ಟಿಕ್ಯುಲರ್ಲಿ ತುಂಬ ಒಳ್ಳೆ ಆಕ್ಸಿಜನ್ ಇದೆ. ಏನಿವತ್ತು ನಾವು ನಮ್ಮ ಜೀವನ ಕೋವಿಡ್ ಅಂತ ನಾವೇನು ನಲಗೋಗಿದ್ದು, ನಮಗೆ ಬೇರೆ ಥರದ ಎಂಟರ್ಟೈನ್ಮೆಂಟ್ಸೇ ಇರಲಿಲ್ಲ. ಸೊ ಈ ಒಂದು ಜಾಗಕ್ಕೆ ಬಂದು ಒಂದು ಮನಃಶಾಂತಿ, ಒಂದು ಆಯುಸ್ಸನ್ನ ವೃದ್ಧಿ ಮಾಡ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆ ಇಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಸರ್ಕಾರದ ವಿಚಾರವಾಗಿ ಅವರು ಭಾಳ ಡೆವಲಪ್ಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಬರೋಂಥ ಪ್ರವಾಸಿಗರಿಗೆ ಮತ್ತು ವಿಸಿಟರ್ಸ್ಗಳಿಗೆ ಅವರದೇ ಆದಂಥ ಅನುಕೂಲಗಳನ್ನ ಕೊಟ್ಟಿದ್ದಾರೆ. ಸೊ ತುಂಬ ಒಳ್ಳೆಯ ಜಾಗ ಇದೆ, ಮತ್ತು ಅದ್ರ ತಕ್ಕಂಗೆ ತಾಯಿ ಕಾವೇರಿ ಮಾತೆ ನಿರಂತರವಾಗಿ ಅರಿಯೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು ವಾಸ ಮಾಡಲಿಕ್ಕೆ ಯೋಗ್ಯವಾದಂಥ ಜಾಗ. ಮತ್ತು ನಮ್ಮ ಟೂರಿಸ್ಟು ಸಹ ಬಂದು ಒಂದು ಜಾಗದಲ್ಲಿ ಕಂಪ್ಲೀಟ್ಲಿ ಫ್ಯಾಮಿಲಿ ಪ್ಯಾಕೇಜ್ ಅಂತ ಕರಿಬೋದು ಸರ್. ಒಂದು ಮಗು ಮತ್ತು ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಒಂದು ಈ ನೇಚರ್ನ ಎಂಜಾಯ್ ಮಾಡಿ ಆ ಒಂದು ಸುಂದರವಾದ ದಿನವನ್ನು ಅವರು ಅನುಭವಿಸೋದಕ್ಕೆ ಒಂದು ಒಳ್ಳೆ ವ್ಯವಸ್ಥಿತವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಇಷ್ಟ ಆಗುತ್ತೆ. ಕೊರೋನಾದಿಂದಾಗಿ ರಂಗನತಿಟ್ಟುವಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇತ್ತು. ಇದೀಗ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದ್ದು ನಿತ್ಯ 1,000 ಜನರು ಭೇಟಿ ನೀಡುತ್ತಾರೆ. ಇಲ್ಲಿಗೆ ಬರುವ ಬಹುತೇಕರು ಬೋಟಿಂಗ್ ಮೂಲಕ ಪಕ್ಷಿ ಸೌಂದರ್ಯದ ಜತೆಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಪಕ್ಷಿಗಳ ಫೋಟೋ ತೆಗೆಯುವ ಜತೆ ಜತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಕೋವಿಡ್ ಆದಮೇಲೆ ಇದೇ ಫಸ್ಟ್ ಟೈಮ್ ಹೊರಗಡೆ ಬರ್ತಾ ಇರೋದು. ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದಿದೆ, ಸೊ ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಬಂದಿದ್ದೀವಿ. ತುಂಬ ಖುಷಿ. ರಂಗನತಿಟ್ಟು ಅಲ್ಲಿ ಎಲ್ಲ ಅದೇ ಎಲ್ಲ ಪೆಲಿಕ್ಯಾನ್ ಬರ್ಡ್ಸು, ಸ್ಪೂನ್ ಬಿಲ್ಲು, ಮತ್ತು ಬೇರೆ ಬೇರೆ ಪಕ್ಷಿಗಳು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಫೆಸಿಲಿಟಿ ಇರಲಿಲ್ಲ. ಈಗೆಲ್ಲ ತುಂಬ ಚೆನ್ನಾಗಿದೆ. ಮೊಸಳೆಗಳು ತುಂಬ ಚೆನ್ನಾಗಿತ್ತು. ಚಿಕ್ಕ ಬರ್ಡ್ಸ್ ಎಲ್ಲ ಇತ್ತು, ಮರಿಗಳು, ಅದೆಲ್ಲ ತೋರಿಸಿದ್ರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಹಾಂ, ನೋಡಿದ್ವಿ ನಾವು. ಹೌದು, ಮಕ್ಕಳು, ನಮ್ಮ ಹಸ್ಬೆಂಡು ಎಲ್ಲ ಸರ್ ಬಂದಿದ್ದರು ಒಟ್ಟಿಗೆ. ಹಾಂ, ಬರ್ತಾ ಇರ್ತೀವಿ. ಅದೇ ಕೋವಿಡ್ ಆದಮೇಲೆ ಇದೇ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು. ತುಂಬ ಚೆನ್ನಾಗಿದೆ ವಾತಾವರಣ, ವೆದರ್ ಎಲ್ಲ ಚೆನ್ನಾಗಿದೆ, ಕೂಲಾಗಿದೆ ಇಲ್ಲಿ. ಭಾಳ ಎಲ್ಲ ಬ್ರೀಡಿಂಗ್ ಟೈಮ್ ಅಂತ ಈಗೇನು ಅಪ್ ಟು ಏಪ್ರಿಲ್ ಎಂಡ್ವರೆಗೂ. ಸೊ ಅದಾದಮೇಲೆ ನಿಮಗೆ ಮತ್ತೆ ಎಲ್ಲ ಏಷ್ಯಾಗೆ ಅದೆಲ್ಲ ಹೊರಗಡೆ ಹೋಗ್ತಾವೆ ಅವೆಲ್ಲ. ಅದಾದಮೇಲೆ ಮತ್ತೆ ಇದಾಗ್ತಾವೆ ಹೇಳಿ. ಅದನ್ನೇ ತೋರಿಸಿದ್ರು ಅವರು, ತುಂಬ ಚೆನ್ನಾಗಿದೆ. ಕೋವಿಡ್ ಆದಮೇಲಂತೂ ಅವರಂತೂ ಒಳ್ಳೆ ಚೆನ್ನಾಗಿ ಸ್ಯಾನಿಟೈಸ್ ಮಾಡಿ ಲೈಫ್ ಜಾಕೆಟ್ ಕೊಟ್ಟು ನಿಮಗೆ ಕರ್ಕೊಂಡೋಗಿ ಚೆನ್ನಾಗಿ ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಕೋವಿಡ್ ಇತ್ತು, ಲಾಕ್ಡೌನ್ ಆಗಿತ್ತು ಅಂತ ಬರಲಿಲ್ಲ ಅಷ್ಟೇ. ಇಲ್ಲ ಅಂದರೆ ನಾನು ಸ್ನೇಹಿತರ ಜೊತೆನೂ ಬರ್ತೀನಿ, ನನ್ನ ಫ್ಯಾಮಿಲಿ ಜೊತೆನೂ ಬರ್ತೀನಿ ಹೆಚ್ಚಾಗಿ. ಬೋಟಿಂಗ್ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ನಾವು 4 ಜನ ಹೋಗಿದ್ವಿ.
ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ತೋರಿಸಿದ್ರು ಅವರು ಏನೇನಿದೆ ಅಂತ ನೋಡ್ಬಿಟ್ಟು ಖುಷಿ ಆಯಿತು. ಎಷ್ಟು ಖುಷಿ ಕೊಡುತ್ತೆ ಸರ್ ಅಲ್ಲಿ ಸರ್, ಬೇರೆ ಕಡೆ ಹೋಗೋದಕ್ಕಿಂತ ನೀವು ರೆಸಾರ್ಟ್ಸ್ಗೆ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಮಕ್ಕಳಿಗೆ ಕರ್ಕೊಂಡೋಗಿ ಬೇರೆ ತೋರಿಸೋ ಬದಲು ಈ ಮಾಲು ಅವು ಇವು ತೋರಿಸೋ ಬದಲು ನಮ್ಮ ಸರ್ಕಾರದ್ದು, ಕರ್ನಾಟಕ ಅರಣ್ಯ ಇಲಾಖೆದಿದ್ದು ಇವೆಲ್ಲ ಇಂಥವನ್ನು ತೋರಿಸಿ ಪರಿಸರನ ಬೆಳೆಸಬೇಕು. ಬರೀ ಫೋಟೋಗಳಲ್ಲಿ ಗೂಗಲಲ್ಲಿ ತೋರಿಸೋದಲ್ಲ, ಮಕ್ಕಳಿಗೆ ಟಿ ವಿಲಿ ತೋರಿಸೋದಲ್ಲ, ಈ ಪಕ್ಷಿ ಹಿಂಗೈತಿ ಇಲ್ಲಿ ಕರ್ಕೊಂಬಂದು ಬೇರೆ ಕಡೆ ಕಾಲ ಸಮಯ ಕಳೆಯೋ ಬದಲು ಇಂಥ ಕಡೆ ತಂದು ಕಾಲ ಸಮಯ ಕಳಿಬೇಕು. ಖಂಡಿತ ಖುಷಿ ಆಯ್ತು ನನಗೆ. ಒಟ್ಟಾರೆ ಒಂದು ಕಡೆ ರಂಗನತಿಟ್ಟಿನಲ್ಲಿ ಪಕ್ಷಿಗಳ ಕಲರವ ನೋಡುಗರಿಗೆ ಮುದ ನೀಡುತ್ತಿದ್ದು, ಇನ್ನೊಂದು ಕಡೆ ಕೊರೋನಾ ಕಡಿಮೆ ಆಗಿರುವುದರಿಂದ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ರಂಗನತಿಟ್ಟು ಪಕ್ಷಿಧಾಮದ ಕಡೆ ಮುಖ ಮಾಡುತ್ತಿದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.